ಇಂದು ಅಧಿಕ ಮಾಸದ ಸಂಕಷ್ಟ ಚತುರ್ಥಿ. ಈ ರಾಶಿಯವರಿಗೆ ಬೇಡ ಅಂದ್ರೂ ದುಡ್ಡು. ಶುಕ್ರವಾರವಾದ ಇಂದು ಚಂದ್ರನ ಸ್ಥಾನದಲ್ಲಿ ಬದಲಾವಣೆಯಾಗಲಿದೆ. ಅದರ ಪರಿಣಾಮವು ಮೇಷದಿಂದ ಮೀನದವರೆಗೆ ಎಲ್ಲಾ ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ಗೋಚರಿಸುತ್ತದೆ. ಈ ಗ್ರಹಗಳ ಸಂವಹನದಿಂದಾಗಿ ಮೇಷದಿಂದ ಮೀನದವರೆಗಿನ ಎಲ್ಲಾ ರಾಶಿಯವರಿಗೆ ಈ ದಿನ ಹೇಗಿರಲಿದೆ ಎನ್ನುವುದನ್ನು ತಿಳಿದುಕೊಳ್ಳಿ. ಮೇಷರಾಶಿ ವಿದ್ಯಾರ್ಥಿಗಳು ಇಂದು ಯಾವುದಾದರೂ ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ ಆ ಪ್ರಯತ್ನಗಳು ಸಾರ್ಥಕಗೊಂಡು ಯಶಸ್ಸು ಖಂಡಿತ ಸಿಗುತ್ತದೆ. ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಿರಿ. ಇದರಿಂದಾಗಿ ನಿಮ್ಮ ಬೆಂಬಲ ಹೆಚ್ಚಾಗುತ್ತದೆ. ವೃಷಭ ರಾಶಿ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರೊಂದಿಗೆ ನೀವು ಯಾವುದೇ ವೈಮನಸ್ಸನ್ನು ಹೊಂದಿದ್ದರೆ ಅದು ಕೊನೆಗೊಳ್ಳುತ್ತದೆ. ಅದು ಸಂಬಂಧವನ್ನು ಸುಧಾರಿಸುತ್ತದೆ. ಇದು ಕೇವಲ ಅಪರಿಚಿತ ಭಯವು ನಿಮ್ಮನ್ನು ಕಾಡುತ್ತದೆ. ಇದರಿಂದಾಗಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಮಿಥುನ ರಾಶಿ ಇಂದು ನಿಮ್ಮ ಸ್ಥಗಿತಗೊಂಡ ಕಾರ್ಯಗಳನ್ನು ಪೂರ್ಣಗೊಳಿಸಲು ನೀವು ಸಂಪೂರ್ಣ ಬಲವನ್ನು ನೀಡುತ್ತೀರಿ. ಆಗ ಮಾತ್ರ ನೀವು ಅವುಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಇದು ನೀವು ಸೋಮಾರಿತನವನ್ನು ಓಡಿಸಿ ಮುನ್ನಡೆಯಬೇಕು. ಕಟಕ ರಾಶಿ ಇದು ನಿಮ್ಮ ಆರೋಗ್ಯವು ಕ್ಷೀಣಿಸುತ್ತಿರುವ ಕಾರಣ ನೀವು ಜಾಗರೂಕರಾಗಿರಬೇಕು. ನೀವು ಈಗಾಗಲೇ ಕೆಲವು ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದರೆ ಇದು ಅದರ ನೋವು ಹೆಚ್ಚಾಗಬಹುದು. ಇಂದು ಸಂಭವಿಸಿದ್ದಲ್ಲಿ ಖಂಡಿತವಾಗಿಯೂ ವೈದ್ಯಕೀಯ ಸಲಹೆಯನ್ನು ತೆಗೆದುಕೊಳ್ಳಿ. ಇಲ್ಲದಿದ್ದರೆ ಭವಿಷ್ಯದಲ್ಲಿ ರೋಗವು ಹೆಚ್ಚಾಗಬಹುದು. ಸಿಂಹ ರಾಶಿ ಇಂದು ನಿಮ್ಮ ಮಗುವಿನ ಸಂಬಂಧಿಸಿದ ಕೆಲವು ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಮಗು ಒಳ್ಳೆಯ ಕೆಲಸ ಮಾಡುವುದನ್ನು ನೋಡಿ ನೀವು ಸಂತೋಷ ಪಡುತ್ತೀರಿ. ಈ ಕಾರಣದಿಂದಾಗಿ ನೀವು ಪಾರ್ಟಿಯನ್ನು ಸಹ ಯೋಜಿಸಬಹುದು. ಕನ್ಯಾ ರಾಶಿ ಇಂದು ನೀವು ನಿಮ್ಮ ವ್ಯವಹಾರದಲ್ಲಿ ಮಾಡಿದ ಪ್ರಯತ್ನಗಳನ್ನು ಮುಂದಕ್ಕೆ ಕೊಂಡೊಯ್ಯಬೇಕಾಗುತ್ತದೆ. ಆಗ ಮಾತ್ರ ಅದು ನಿಮಗೆ ಯಶಸ್ಸನ್ನು ನೀಡಲು ಸಾಧ್ಯವಾಗುತ್ತದೆ. ಕಾರ್ಯನಿರತೆಯ ಮಧ್ಯೆ ನಿಮ್ಮ ಪ್ರೇಮ ಜೀವನಕ್ಕಾಗಿ ನಿಮ್ಮ ಸಮಯವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ತಂತ್ರವನ್ನು ಮಾಡಲು ಇಂದು ನೀವು ಅವರಿಗೆ ಸಹಾಯ ಮಾಡುತ್ತೀರಿ. ಹೊಸ ಅಧ್ಯಾಯವನ್ನು ಬರೆಯುತ್ತೀರಿ. ತುಲಾರಾಶಿ ಇಂದು ನೀವು ಯಾವುದೇ ಕೆಲಸವನ್ನು ಕಠಿಣ ಶ್ರಮದ ಮತ್ತು ಸಮರ್ಪಣಾ ಮನೋಭಾವದಿಂದ ಮಾಡುತ್ತೀರಿ. ಅದು ಖಂಡಿತವಾಗಿಯೂ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ನಿಮ್ಮ ನಿಧಾನಗತಿಯ ವ್ಯವಹಾರವನ್ನು ವೇಗಗೊಳಿಸಲು ನಿಮ್ಮ ತಂದೆಯ ಸಲಹೆಯನ್ನು ನೀವು ಪಡೆಯಬಹುದು. ವೃಶ್ಚಿಕ ರಾಶಿ ಇಂದು ನೀವು ನಿಮ್ಮ ಉನ್ನತ ಅಧಿಕಾರಿ ಅಥವಾ ತಂದೆಯೊಂದಿಗೆ ಸ್ವಲ್ಪ ಉದ್ವಿಗ್ನತೆಯನ್ನು ಹೊಂದಬಹುದು. ಇದು ನೀವು ಆರ್ಥಿಕ ಯೋಜನೆಗಳಿಂದ ಲಾಭವನ್ನು ಪಡೆಯುತ್ತೀರಿ. ಇದರಿಂದ ನೀವು ಖಂಡಿತವಾಗಿಯೂ ಲಾಭವನ್ನು ಪಡೆಯುತ್ತೀರಿ. ಧನುರಾಶಿ ಇದು ನೀವು ಉಡುಗೊರೆಯನ್ನು ಪಡೆಯಬಹುದು. ಅದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ. ನೋಡಿ, ನಿಮಗೆ ಸರ್ಕಾರದಿಂದ ಸಂಪೂರ್ಣ ಸಹಕಾರ ಸಿಗುತ್ತದೆ. ಮಕರ ರಾಶಿ ಕೌಟುಂಬಿಕ ಸಂಬಂಧಗಳಲ್ಲಿ ಯಾವುದೇ ಉದ್ವಿಗ್ನತೆಯ ನಡೆಯುತ್ತಿದ್ದರೆ ಅದು ಇಂದು ಕೊನೆಗೊಳ್ಳುತ್ತದೆ ಮತ್ತು ಸಂಬಂಧದಲ್ಲಿ ಪ್ರೀತಿ ಬೆಳೆಯುತ್ತದೆ. ಇಂದು ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ಮಾಡಿದ ಕೆಲಸದಲ್ಲಿ ನೀವು ಬಹಳಷ್ಟು ಯಶಸ್ಸನ್ನು ಪಡೆಯುತ್ತೀರಿ. ಕುಂಭರಾಶಿ ಜೀವನೋಪಾಯದ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರಿಗೆ ಗರಿಷ್ಠ ಅವಕಾಶಗಳು ಸಿಗುತ್ತವೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ.